ವೈಶಂಪಾಯ ನತ್ತೀರ. ತೀರಾ ನಾನು ಇತ್ತೀಚೆಗೆ ನೋಡಿದ ಬಹಳ ಉತ್ತಮವಾದ ಚಿತ್ರ, ಮಹತ್ವವಾದ ಚಿತ್ರ. ನಾನು ಸುಮಾರು 30 ವರ್ಷದ ಹಿಂದೆಯೇ ಮಾವಿನ ಮೂರ್ತಿ ಕೊಡ್ಲಕೇರಿಯವರ ಕಥೆಯನ್ನು ನೋಡಿ ಅತ್ಯಂತ ಆಕರ್ಷಿತನಾದವನು. ಆದರೆ ಈ ಕಥೆಯಲ್ಲಿ ದೃಶ್ಯಾತ್ಮಕ ಸಾಧ್ಯತೆಗಳು ಬಹಳ ಕಮ್ಮಿ ಇತ್ತು, ಮತ್ತು ಅದು ನೇರ ನಿರೂಪಣೆ ಶೈಲಿ. ಅದು ಅಂದರೆ ಅದರಲ್ಲಿ ಕಥೆ ಎಳೆ ಇದ್ದಿದ್ದು ಒಂದೇ ಎಳೆ ಅದಷ್ಟೇ. ಹೀಗಾಗಿ ಅದು ಪರಿಣಾಮಕಾರಿ ಸಿನಿಮಾ ಆಗಬಹುದು ಅಂತ ಅವಾಗಲೂ ನನಗೆ ಅನಿಸಿರಲಿಲ್ಲ. ಬಟ್ ಯಾವುದು ಬಹಳ ಅಸಾಧ್ಯ ಆಗಿತ್ತು ಅದು ರಮೇಶ್ ಬೇಗಾರ್ ಅವರು ಸಾಧಿಸಿದ್ದಾರೆ. ಅವರು ಅದಕ್ಕೆ ಇನ್ನೊಂದು ಎಳೆಯನ್ನು ಕೊಡೋದ್ರ ಮೂಲಕ ಮಲೆನಾಡಿನ ಇತ್ತೀಚಿನ ಕಥೆಯನ್ನು ಅದರ ಮೂಲಕ ತರೋದಕ್ಕೆ ಸಾಧ್ಯ ಆಗಿದೆ. ಒಂದು ಇನ್ನೊಂದು ನನಗೆ ಬಹಳ ಮುಖ್ಯವಾದದ್ದು, ಇದು ಒಂದು ರೀತಿ ಸಮಾಜದ ಕಥೆಯೂ ಹೌದು, ವ್ಯಕ್ತಿಯ ಕಥೆಯೂ ಹೌದು. ಸಮಾಜ ಮತ್ತು ವ್ಯಕ್ತಿಯ ಕಥೆ ಎರಡು ಒಟ್ಟೊಟ್ಟಿಗೆ ಹೋಗುತ್ತೆ, ಬಹಳ ಮುಖ್ಯವಾದದ್ದು. ಮತ್ತು ಅವರು ಒಬ್ಬರು ಸೆರೆಮನೆಯಲ್ಲಿ ಕತೆ ಹೇಳೋದು, ಒಬ್ಬರು ಹಗಲಿನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕತೆ ಹೇಳೋದು, ಎರಡೂ ಎಳೆಗಳು ಹೋಗ್ತಾ ಹೋಗ್ತಾ ಕೊನೆಗೊಟ್ಟಿಗೆ ಸೇರು. ಈ ತಂತ್ರಗಾರಿಕೆ ಬಹಳ ಅದ್ಭುತವಾಗಿದೆ. ಮತ್ತು ಅವರು ಯಕ್ಷಗಾನವನ್ನು ಬೆಸೆದಿರೋ ರೀತಿ ಇದೆ, ಆ ಯಕ್ಷಗಾನ ಎಲ್ಲೋ ಒಂದು ಕಡೆ ಬಂದು ಹೋಗಲ್ಲ. ಇಡೀ ಸಿನಿಮಾದ ಎಳೆನೇ ಯಕ್ಷಗಾನ, ಇಡೀ ಸಿನಿಮಾ ಓದಿರೋದು ಯಕ್ಷಗಾನದ ಮೂಲಕ. ಹೀಗಾಗಿ ಈ ಸಿನಿಮಾ ಗೆದ್ದರೆ ಯಕ್ಷಗಾನ ಗೆಲ್ಲುತ್ತೆ, ಮಲೆನಾಡಿನ ಸಮಸ್ಯೆಗಳು ಚರ್ಚೆಗೆ ಬರುತ್ತೆ, ಮತ್ತು ಮಲೆನಾಡಿನ ಅನೇಕ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತೆ. ಹಾಗಾಗಿ ಈ ಮೂರು ಕಾರಣಗಳಿಂದ ಸಿನಿಮಾನ ದೊಡ್ಡದಾಗಿ ನೀವೆಲ್ಲ ಗೆಲ್ಲಿಸ್ಬೇಕು ಅಂತ ಹೇಳಿ. ಮಾತ್ರ ಸೂಪರ್ ಆಗಿದೆ, ಚೆನ್ನಾಗಿದೆ, ಸೀನರಿ ತುಂಬ ಚೆನ್ನಾಗಿದೆ, ಆಕ್ಟಿಂಗ್ ಸಹ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ಫಿಲ್ಮು. ಮತ್ತೆ ನಮ್ಮೂರಿನ ಸೊಗಡನ್ ನೋಡಿದಾಗ ತುಂಬ ಸಂತೋಷ ಆಯ್ತು. ರಮೇಶ್ ಬೇಗಾರ್ ಅವ್ರ ಪರಿಶ್ರಮ ಎತ್ಕೊಳ್ತಾ ಇತ್ತು, ತುಂಬ ಖುಷಿ ಆಯ್ತು, ಒಳ್ಳೇದಾಗಿದೆ. ಈಗ ತಾನೇ ಚಿತ್ರ ನೋಡ್ಕೊಂಡು ಬಂದಾಗ ನಮಗೆ ಆ ಮಲೆನಾಡ ಪರಿಸರ, ಆ ಸೌಂದರ್ಯ ಬಹಳ ಇಷ್ಟು ತುಂಬ ಮೆಚ್ಚುಗೆ ಆಯಿತು. ಕಥೆ ಕೂಡ ಅಷ್ಟೇ, ಬಹಳ ಎಳ್ಕೊಂಡು ಹೋಗುತ್ತೆ, ಒಂದು ಕುತೂಹಲವನ್ನು ಕೆರಳಿಸ್ಕೊಂಡು ಹೋಗ್ತಾ ಇರುತ್ತೆ. ಕಥೆಯ ಜಾಡನ್ನು ಹಿಡಿಯೋದಕ್ಕೆ ಎಲ್ರಿಗೂ ಬೇಗ ಸಾಧ್ಯ ಆಗಲ್ಲ, ಅದು ಕೊನೆ ಅಂತ್ಯ ಕಾಣೋವರೆಗೂ ನಾವು ಅದನ್ನು ಕಾಯಬೇಕಾಗತ್ತೆ. ಹಾಗೆ ಪಾತ್ರಗಳಲ್ಲೂ ಕೂಡ ಎಲ್ಲ ಬಹಳ ಸಹಜವಾಗಿ ಎಲ್ಲರೂ ಮಾಡಿರೋದು, ಹೊಸ ಮುಖಗಳೇ ಎಲ್ಲರೂ, ಆದರೂ ಮಾತ್ರ ನಮ್ಮನ್ನು ಆ ಪಾತ್ರಗಳು ಜೀವಂತವಾಗಿ ನಮ್ಮನ್ನು ಸೆರೆ ಹಿಡಿಯುತ್ತವೆ. ಇದು ಬಹಳ, ಆಮೇಲೆ ಚಿತ್ರಕಥೆಯ ಸಂಭಾಷಣೆ ಕೂಡ ಬಹಳ, ಅಲ್ಲಿನ ಭಾಷೆಯನ್ನು ಬಳಸ್ಕೊಂಡಿರೋದು ಒಂಥರ ಆಕರ್ಷಣೀಯವಾಗಿದೆ ಅಂತ ಅನಿಸುತ್ತೆ. ಎಲ್ಲರೂ ಬರೀ ಬೆಂಗಳೂರು ಭಾಷೆನೇ ಕೇಳಿ ಕೇಳಿ ಅಭ್ಯಾಸ ಆಯಿತು, ಈ ಮಿಕ್ಸ್ಚರ್ ಭಾಷೆ ಆಗಿಬಿಟ್ಟು ಅಲ್ಲಿಯ ಒಂದು ಸಹಜವಾದ ಭಾಷೆಯ ಒಂದು ಪರಿಚಯ ಈ ಚಿತ್ರದ ಮೂಲಕ ಆಗತ್ತೆ. ಚಿತ್ರಕಥೆ, ಸಂಭಾಷಣೆ, ಅಭಿನಯ ಎಲ್ಲ ತುಂಬ ಚೆನ್ನಾಗಿದೆ ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ಬಂದು ಇಂತಹ ಚಿತ್ರಗಳಿಗೆ ಎಲ್ಲ ಬಂದು ನೋಡಿ ಅದನ್ನು ಪ್ರೋತ್ಸಾಹಿಸಬೇಕು ಅನ್ನೋದು ಕೂಡ ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಸುಮ್ಮನೆ ಮಾಡೋದು ಎಷ್ಟು ಕಷ್ಟ ಇರುತ್ತೆ, ಅದನ್ನು ಮಾಡಿದ್ದನ್ನು ಅದನ್ನು ಜನದ ಮೂಲಕ ತಲುಪಿಸ್ಕೊಳ್ಬೇಕಾದ್ರೆ ಬಹಳ ಕಷ್ಟ ಇದೆ. ಅದಕ್ಕೆ ನಮ್ಮಂಥ ಕನ್ನಡಿಗರು ಇಂತಹ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸೋದು ತುಂಬ ಮುಖ್ಯ. ತುಂಬ ಧನ್ಯವಾದ. ವೈಶಂಪಾಯನ ತೀರ ಸೃಜನಶೀಲ ಚಿತ್ರ ಅಂತ ಹೇಳ್ಬೋದು. ಒಂದು ಚಿತ್ರಕ್ಕೆ, ಒಂದು ಕಥೆಗೆ, ಒಂದು ಸಾಂಸ್ಕೃತಿಕ ಸೊಗಡನ ಜೊತೆ ಜೊತೆಗೆ ಆ ಒಂದು ಲೋಕಾಲಿಟಿ ಅಂತ ಏನಿದೆ, ಭಾಷಾ ವೈವಿಧ್ಯ ಇರ್ಬೋದು ಅಥವಾ ಪರಿಸರದ ವೈವಿಧ್ಯ ಇರ್ಬೋದು, ಯಕ್ಷಗಾನವನ್ನು ತೊಡಗಿಸಿಕೊಂಡದ್ದಿರ್ಬೋದು, ಬಹಳ ಅದ್ಭುತವಾಗಿದೆ. ಜೊತೆಗೆ ರಮೇಶ್ ಬೇಗಾರ್ ಅವರ ನಿರೂಪಣೆ, ಕಥಾ ನಿರೂಪಣೆ ಏನಿದೆ ಅಲ್ಲ, ಇದು ಸೊಗಸಾಗಿ ಬರ್ತಾ ಇದೆ, ಎಲ್ಲಿಯೂ ಕೂಡ ಗೊಂದಲಕ್ಕೆ ಕಾರಣ ಆಗುತ್ತಿಲ್ಲ. ಆದರೆ ಪ್ರಚಾರದ ಕೊರತೆ ನನಗೆ ಎದ್ದು ಕಾಣ್ತಾ ಇದೆ, ವಾಸ್ತವಿಕತೆಯ ಪ್ರಚಾರತೆ ಆಗಬೇಕಾಗಿದೆ. ಯಕ್ಷಗಾನವನ್ನು ಬಲ್ಲವರು, ಯಕ್ಷಗಾನವನ್ನು ನೋಡಿದವರು, ಯಕ್ಷಗಾನವನ್ನು ತಿಳಿದವರು ಇದರ ಕಡೆಗೆ ಲಕ್ಷ್ಯ ಕೊಡಬೇಕಾಗಿದೆ, ಕಥಾವಸ್ತುವನ್ನು ಅರಿತುಕೊಳ್ಬೇಕಾಗಿದೆ. ಒಂದು ಕಥೆಗಳನ್ನು, ಒಂದು ಕಥೆಯ ಎಳೆಯನ್ನು ಯಾವ ರೀತಿಯಾಗಿ ಅದನ್ನು ವಿಸ್ತಾರ ಮಾಡ್ತಾ ಹೋಗ್ಬೋದು, ಅದನ್ನು ಯಾವ ರೀತಿಯಾಗಿ ನಿರೂಪಿಸ್ಬೋದು ಅಂತ ಹೇಳೋದನ್ನು ಬೇಗಾರರು ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಒಬ್ಬ ಮಾಧ್ಯಮದ ಪ್ರತಿನಿಧಿಗೆ ಪೊಲೀಸ್ ಅಧಿಕಾರಿ ಕಥೆಯನ್ನು ಹೇಳ್ತಾ ಹೋದರೆ ಇನ್ನೊಂದು ಕಡೆ ಕಥಾನಾಯಕ ತನ್ನ ಕಥೆಯನ್ನು ತನ್ನ ಸಹಕೈದಿಗೆ ಹೇಳೋದ್ರ ಮುಖಾಂತರ ಆ ಕಥೆಯನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಈ ಕಥಾ ನಿರೂಪಣೆಯ ಜೊತೆ ಜೊತೆಗೆ ಬರುವ ಕೆಲವು ತಾಂತ್ರಿಕ ಅಂಶಗಳನ್ನು
ಗೌಪ್ಯತೆಯನ್ನು ಕಾದುಕೊಂಡಂಥ ಈ ಚಿತ್ರ ನಿಜವಾಗಿಯೂ ಒಂದು ಪ್ರದರ್ಶನಾರ್ಹವಾದ ಚಿತ್ರ ಹಾಗೂ ಕೌಟುಂಬಿಕವಾಗಿ ಕುಳಿತು ನೋಡಬೇಕಾದಂಥ ಚಿತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಪ್ರಚಾರ ಮತ್ತೆ ಮತ್ತೆ ಕೊಡಬೇಕು, ನೀವೆಲ್ಲರೂ ಬರಬೇಕು, ಬಂದು ಸಿನಿಮಾ ಮಂದಿರದಲ್ಲಿ ಇದನ್ನು ನೋಡಬೇಕು, ಆನಂದಿಸಬೇಕು ಅಂತ ಹೇಳ್ತೇನೆ. ಹೇಗೆ ಇತ್ತೀಚೆಗೆ ಕಾಂತಾರ ಸೊಗಡಿನ ಚಿತ್ರ ಆಯಿತು, ಅದಕ್ಕೂ ಯಾವ ಸರಿಸಾಟಿಯೂ ಇಲ್ಲದಂಥ ಅದಕ್ಕೆ ಸರಿಸಾಟಿಯಾದಂಥ ಚಿತ್ರ ವೈಶಂಪಾಯನ ತೀರ. ದಯಮಾಡಿ ಬನ್ನಿ, ನೀವೆಲ್ಲರೂ ಬಂದು ಚಿತ್ರವನ್ನು ವೀಕ್ಷಿಸಿ ಮತ್ತೆ ಕಲಾವಿದರನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ. ಚಿತ್ರ ಚೆನ್ನಾಗಿ ಬಂದಿದೆ. ನೀವು ಯಕ್ಷಗಾನ ಕಲಾವಿದರನ್ನು ಹಿಡ್ಕೊಂಡು ಮಾಡಿರೋದು ಮತ್ತು ಲೋಕಲ್ ಕಲಾವಿದರನ್ನ ಹಿಡ್ಕೊಂಡು ಮಾಡಿದ್ದು ಇದು ರಿಯಲಿ ಗ್ರೇಟು. ಚೆನ್ನಾಗಿ ಬಂದಿದೆ. ಇನ್ನೂ ಹೆಚ್ಚಿನ ಕಥೆಗಳು ಈ ಥರನೇ ಬರಲಿ, ಇನ್ನೂ ಒಳ್ಳೆ ರೀತಿ ಕಥೆಯನ್ನು ಮಾಡಿ ಇನ್ನೂ ಸ್ಟಾರ್ ಡೈರೆಕ್ಟರಾಗಿ ಮೆರೀರಿ ಅಂತ. ತುಂಬ ಒಳ್ಳೆ ಸಿನಿಮಾ, ಪರಿಸರದಲ್ಲೇ ನಡೆಯುವಂಥ ಒಂದು ಪ್ರಸಂಗ ಇದು. ಯಕ್ಷಗಾನದ ಪ್ರಸಂಗ ಥರವೇ ಇದು ಒಂದು ಪ್ರಸಂಗ. ಸಸ್ಪೆನ್ಸನ್ನ ಚೆನ್ನಾಗಿ ಹೋಲ್ಡ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಕೊನೆವರೆಗೂ ಅದನ್ನು ಹೇಳ್ಕೊಂಡು ಬಂದಿದ್ದಾರೆ. ಪಿಕ್ಚರೈಸೇಷನ್ಗೆ ಪರಿಸರನೇ ಅವ್ರಿಗೆ ಹೆಲ್ಪ್ ಮಾಡಿದೆ. ಕ್ಯಾಮ್ರಾಮನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನೋಕ್ಕಿಂತ ಪರಿಸರನೇ ಅಷ್ಟು ಚೆನ್ನಾಗಿದೆ, ಅದನ್ನು ಅಷ್ಟೇ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಸಂಭಾಷಣೆ ಕೂಡ ಅಲ್ಲಿ ಭಾಷೆನೇ ಬಳಸಿರೋದು, ಅದೊಂದು ಬೇರೆ ಥರ ಒಂದು ಆಪ್ಯಾಯಮಾನವಾಗಿದೆ ಆ ಭಾಷೆ. ಆತ ಏನೇನೋ ಇದೆಯಲ್ಲ ಶೃಂಗೇರಿ ಕಡೆ ಭಾಷೆ, ಮಲೆನಾಡು ಭಾಷೆ, ಅದನ್ನು ಇನ್ನು ಸ್ವಲ್ಪ ಹೈಲೈಟ್ ಮಾಡ್ಬೋದಾಗ್ತಿ. ಯಾಕೆಂದರೆ ಕೆಲವು ಕ್ಯಾರೆಕ್ಟ್ರು ಇಲ್ಲಿ ಕನ್ನಡ ಮಾತಾಡಿದೆ, ಅಂದರೆ ಊರು ಅಲ್ಲೇ ಇರೋರು, ಬೆಂಗಳೂರಲ್ಲಿ ಇರೋರಲ್ಲ. ಸೊ ಅದೆಲ್ಲ ಚೂರು ನನಗೆ ಫೀಲ್ ಆಯಿತು ಅಷ್ಟೇ. ಒಳ್ಳೆ ಪ್ರಯತ್ನ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವ್ರು ಯಾರೋ ಫಸ್ಟ್ ಟೈಮ್ ಸಿನಿಮಾ ಡೈರೆಕ್ಟ್ ಮಾಡ್ತಾಯಿದ್ದಾರೆ ಅನ್ನೋ ಭಾವನೆ ಬಂದಿಲ್ಲ. ಆಮೇಲೆ ಬಿಟ್ ಸಾಂಗ್ಸ್ ಎಲ್ಲ ತುಂಬ ಆಪ್ಟಾಗಿದೆ, ಆ ಸೀಕ್ವೆನ್ಸಿಗೆ ಚೆನ್ನಾಗಿ ಫೀಲ್ ಆಗುತ್ತೆ. ಆ ಕೊನೆಯ ದೃಶ್ಯ ಅಂತೂ ಮನಸ್ಸಿಗೆ ತುಂಬ ತಟ್ಟುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆಂಕಪ್ಪ ಅವ್ರ ಪಾತ್ರ ಚೆನ್ನಾಗಿದೆ, ಆಮೇಲೆ ಹೀರೋ ಪಾತ್ರ ತುಂಬ ಚೆನ್ನಾಗಿದೆ, ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೋಕಲ್ ಆರ್ಟಿಸ್ಟ್ ಬಳಸಿರೋದು ಫ್ರೆಶ್ ಆಗಿದೆ, ಲೋಕಲ್ ಆರ್ಟಿಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ನನಗೆ ತುಂಬ ಇಷ್ಟ ಆಗಿದ್ದು ಆ ವೇಷ ಬೇಕು ವೇಷ ಬೇಕು ಅಂತ ಆ ಪಾತ್ರ ತುಂಬ ಮುಗ್ಧವಾಗಿದ್ದಾರೆ, ಅವ್ರು ಆರ್ಟಿಸ್ಟ್ ಅಂತ ಅನಿಸೋದೇ ಇಲ್ಲ. ಅದೆಲ್ಲ ಆ ಫ್ರೆಶ್ನೆಸ್ ಎಲ್ಲ ಪಾತ್ರದಲ್ಲೂ ಇದೆ, ತುಂಬ ಚೆನ್ನಾಗಿದೆ. ಪ್ರಚಾರ ಆಗಬೇಕು, ಮೌತ್ ಪಬ್ಲಿಸಿಟಿ ಆಗಬೇಕಷ್ಟೇ, ಅದರಿಂದ ಅನುಕೂಲ ಆಗ್ಬೋದು. ತುಂಬ ಚೆನ್ನಾಗಿದೆ, ಮಲೆನಾಡನ್ನು ಪೂರ್ತಿ ಬಿಚ್ಚಿ ತೋರಿಸಿದ್ರೆ ನೈಸ್, ವೆರಿ ನೈಸ್. ರಮೇಶ್ ಬೇಗರವ್ರಿಗೆ ಇನ್ನಷ್ಟು ಚಿತ್ರಗಳು ಮಾಡೋ ಅವಕಾಶ ಸಿಗಲಿ ಅಂತ ನಾನು ಆಸೆ ಪಡ್ತೀನಿ. ವೈಶಂಪಾಯನ ತೀರಾ.